ಟ್ರಸ್ಟ್ ವತಿಯಿಂದ ಶ್ರೀ ಸಾಯಿ ಸೇವಾ ಪರಿವಾರ ಚಿಕ್ಕೋಡಿ ಅವರಿಗೆ ಆಂಬ್ಯುಲೆನ್ಸ್ ವಿತರಿಸಲಾಯಿತು. ಚಿಕ್ಕೋಡಿ ಪಟ್ಟಣದಲ್ಲಿ ಕೇಶವ ಕಲಾಭವನದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕರು, ವಿಧಾನ ಪರಿಷತ್ ಸದಸ್ಯರು, ಮಹಾಂತೇಶ್ ಕವಟಗಿ ಮಠ್ ಇವರ ನೇತೃತ್ವದಲ್ಲಿ ಬಡವರಿಗೆ ಮತ್ತು ಹಾಗೂ ಬಿಪಿಎಲ್ ಅವರಿಗೆ ಉಚಿತವಾಗಿ ತಮ್ಮ ಆಂಬ್ಯುಲೆನ್ಸ್ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು ಮತ್ತು ತಮ್ಮ ಟ್ರಸ್ಟ್ ವತಿಯಿಂದ 10 ಆಂಡ್ರಾಯ್ಡ್ ಟಿವಿಗಳನ್ನು ಸರ್ಕಾರಿ ಶಾಲೆಗೆ ವಿತರಿಸಲಾಗಿದೆ. ಪಟ್ಟಣದ ಖಾಸಗಿ ಸರ್ಕಾರಿ ಹಾಸ್ಪಿಟಲ್ನಲ್ಲಿ ಬರುವ ಕೋವಿಡ್ ಸೋಂಕಿತರಿಗೆ ಮತ್ತು ಅವರ ಕುಟುಂಬದವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಪಟ್ಟಣದಲ್ಲಿ ಮನೆ ಕೆಲಸ ಮಾಡುವ ಬಡ ಹೆಣ್ಣು ಮಕ್ಕಳಿಗೆ ಡ್ರೈವರ್ಸ್ ಹಾಗೂ ಪೌರ ಕಾರ್ಮಿಕರಿಗೆ 1500 ಊಟದ ಕಿಟ್ ವಿತರಿಸಲಾಗಿದೆ ಎಂದು ಎಂಕೆ ಕವಟಗಿ ಮಠ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರು, ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಕುಮಾರಿ ಪೂಜಾ ಕವಟಗಿ ಮಠ್ ತಿಳಿಸಿದರು. ಈ ಸಂದರ್ಭದಲ್ಲಿ ಚಿಕ್ಕೋಡಿ ಪುರಸಭೆ ಅಧ್ಯಕ್ಷರಾದ ಪ್ರವೀಣ್ ಕಾಂಬ್ಳೆ ಹಾಗೂ ಪುರಸಭೆಯ ಸದಸ್ಯರು ಜಗದೀಶ್ ಕವಟಗಿ ಮಠ್, ಚಿಕ್ಕೋಡಿ ತಾಲೂಕಾ ವೈದ್ಯಾಧಿಕಾರಿಗಳಾದ ಶ್ರೀ ವಿವಿ ಸಿಂಧೆ, ಪುರಸಭೆಯ ಮುಖ್ಯಾಧಿಕಾರಿಗಳಾದ ಡಾಕ್ಟರ್ ಎಸ್ಆರ್ ರೋಗಿ ಹಾಗೂ ಶ್ರೀ ಸಾಯಿ ಸೇವಾ ಪರಿವಾರ ಮತ್ತು ಎಂಕೆ ಕವಟಗಿ ಮಠ್ ಚಾರಿಟೇಬಲ್ ಟ್ರಸ್ಟ್ ಸದಸ್ಯರು ಉಪಸ್ಥಿತರಿದ್ದರು.